ಮಕ್ಕಳೇ, ಸಸ್ಯಗಳು ಕ್ಲೋರೋಫಿಲ್ ಬಳಸಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಆಹಾರ ತಯಾರಿಸಿಕೊಳ್ಳುತ್ತವೆ ಎಂಬುದನ್ನು ನೀವು ಈಗಾಗಲೇ ತಿಳಿದಿದ್ದೀರಾ. ಕ್ಲೋರೋಫಿಲ್ ಇಲ್ಲದ ಕೆಲವು ಸಸ್ಯಗಳಿವೆ, ಅವು ಆಹಾರವನ್ನು ತಯಾರಿಸಿಕೊಳ್ಳಲಾರವು. ಅವು ಹೇಗೆ ಬದುಕುತ್ತವೆ ಮತ್ತು ತಮ್ಮ ಆಹಾರವನ್ನು ಪಡೆದುಕೊಳ್ಳುತ್ತವೆ? ಮಾನವರು ಮತ್ತು ಪ್ರಾಣಿಗಳಂತೆಯೇ ಅಂತಹ ಸಸ್ಯಗಳು ಬೇರೆ ಸಸ್ಯಗಳು ತಯಾರಿಸಿದ ಆಹಾರದ ಮೇಲೆ ಅವಲಂಬಿತವಾಗಿರುತ್ತವೆ. ಅಂತಹ ಸಸ್ಯಗಳನ್ನು ನಾವು ಪರಾವಲಂಬಿ ಸಸ್ಯಗಳು ಅಂತ ಕರಿತೀವಿ. ಈಗ ಅಂತಹ ಪರಾವಲಂಬಿ ಸಸ್ಯಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಕಸ್ಕ್ಯುಟಾ ಸಸ್ಯ. ಕಸ್ಕ್ಯುಟಾ ಸಸ್ಯವು ಪರಾವಲಂಬಿ ಸಸ್ಯವಾಗಿದ್ದು ಬೇರೆ ಸಸ್ಯಗಳು ಅಂದರೆ ಅತಿಥೇಯ ಸಸ್ಯಗಳಿಂದ ಅವಶ್ಯಕ ಪೋಷಣೆಯನ್ನು ಪಡೆದುಕೊಳ್ಳುತ್ತದೆ. ಈ ಸಸ್ಯಗಳಿಗೆ ಯಾವುದೇ ರೀತಿಯ ಬೇರಿನ ವ್ಯವಸ್ಥೆ ಇರುವುದಿಲ್ಲ. ಇವುಗಳು ಸಣ್ಣದಾದ ಎಲೆಗಳನ್ನು ಹೊಂದಿದ್ದು ಅದರಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. ಇವು ಹಳದಿ ಬಣ್ಣದ ತಂತಿಯಂತಹ ಕವಲೊಡೆದ ರಚನೆಗಳನ್ನು ಹೊಂದಿದ್ದು ಒಂದು ಮರದ ಕಾಂಡ ಅಥವಾ ರೆಂಬೆಗಳ ಸುತ್ತ ಸುತ್ತಿಕೊಂಡಿರುತ್ತದೆ. ತಾನು ಮೇಲೆ ಇರುವ ಸಸ್ಯದಿಂದ ಸಿದ್ಧ ಆಹಾರದ ಮೂಲಕ ಇದು ಬೇಕಾಗಿರುವ ಪೋಷಕಗಳನ್ನು ಪಡೆದುಕೊಳ್ಳುತ್ತದೆ. ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಪಡೆದುಕೊಳ್ಳುವುದಕ್ಕೆ ಇದನ್ನ ಪರಾವಲಂಬಿ ಸಸ್ಯ ಅಂತ ಕರಿತೀವಿ. ಎರಡನೆಯದಾಗಿ ಮಿಸಲ್ಟೋ ಸಸ್ಯ. ಮಿಸಲ್ಟೋ ಸಸ್ಯವನ್ನು ಸಾಮಾನ್ಯವಾಗಿ ನಾವು ಕ್ರಿಸ್ಮಸ್ ಸಮಯದಲ್ಲಿ ಕಾಣಬಹುದು. ಇದರಲ್ಲಿ ಕ್ಲೋರೋಫಿಲ್ ಉಳ್ಳ ಹಸಿರು ಎಲೆಗಳಿದ್ದು ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನು ತಯಾರಿಸಬಲ್ಲದು. ಆದರೆ ಇದು ತನ್ನದೇ ಆದ ಬೇರನ್ನು ಹೊಂದಿಲ್ಲವಾದ್ದರಿಂದ ನೀರು ಮತ್ತು ಪೋಷಕಗಳಿಗಾಗಿ ಬೇರೆ ಸಸ್ಯಗಳು ಅಂದರೆ ಅತಿಥೇಯ ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾಗಿ ಮಿಸಲ್ಟೋ ಸಸ್ಯಗಳು ಇತರ ಸಸ್ಯಗಳ ಕೊಂಬೆಗಳ ಮೇಲೆ ಬೆಳೆಯುವುದರ ಮೂಲಕ ತನಗೆ ಬೇಕಾಗಿರುವ ನೀರು ಮತ್ತು ಪೋಷಕಗಳನ್ನು ಹೀರಿ ಆಹಾರವನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಯಾರಿಸಿಕೊಳ್ಳುತ್ತದೆ. ಹಾಗಾದರೆ ಈ ಸಸ್ಯ ಒಂದು ಸಸ್ಯದಿಂದ ಮತ್ತೊಂದು ಸಸ್ಯಕ್ಕೆ ಹೇಗೆ ಹೋಗಬಹುದು ಅಂತ ನಿಮಗನ್ನಿಸುತ್ತೆ? ಇದು ನೋಡಲು ದೊಡ್ಡದಾದ ಪಕ್ಷಿಗೂಡಿನಂತಿದ್ದು ಪಕ್ಷಿಗಳು ಬೀಜಗಳನ್ನು ತಿನ್ನಲು ಅಲ್ಲಿಗೆ ಬರುತ್ತವೆ. ಆದರೆ ಬೀಜಗಳ ಹೊರಕವಚ ಅಂಟು ಅಂಟಾಗಿದ್ದು ತಿನ್ನಲಾಗದಂತಿರುವುದರಿಂದ ಅವುಗಳು ಪಕ್ಷಿಗಳ ಕೊಕ್ಕಿನಲ್ಲೇ ಉಳಿದು ಬಿಡುತ್ತದೆ. ಆ ರೀತಿ ಕೊಕ್ಕಿನಲ್ಲೇ ಉಳಿದ ಬೀಜಗಳನ್ನು ಮರದ ಕಾಂಡಕ್ಕೆ ಉಜ್ಜಲು ಹೋದಾಗ ಆ ಬೀಜವು ಕಾಂಡದ ಮೇಲೆ ಉಳಿದು ಎಲ್ಲಿ ಹೊಸ ಸಸ್ಯವಾಗಿ ಬೆಳೆಯಲು ಸಾಧ್ಯವೋ ಅಲ್ಲಿ ಬೆಳೆಯುತ್ತದೆ. ಆದ್ದರಿಂದ ಈ ಸಸ್ಯವನ್ನು ನಾವು ಪರಾವಲಂಬಿ ಸಸ್ಯ ಅಂತ ಕರಿತೀವಿ. ಮೂರನೇದಾಗಿ ರಫ್ಲೇಶಿಯಾ. ಈ ರಫ್ಲೇಶಿಯಾ ಅನ್ನೋದು ಅತ್ಯಂತ ದೊಡ್ಡ ಪುಷ್ಪವಾಗಿದ್ದು ಇದನ್ನು ಸೌತ್ ಈಸ್ಟ್ ಏಷ್ಯಾದ ಇಂಡೋನೇಷ್ಯಾದಲ್ಲಿ ನಾವು ಕಾಣಬಹುದು. ಈ ಸಸ್ಯಕ್ಕೆ ಯಾವುದೇ ರೀತಿಯ ಕಾಂಡವಾಗಲಿ ಎಲೆಗಳಾಗಲಿ ಅಥವಾ ಬೇರುಗಳಾಗಲಿ ಇರುವುದಿಲ್ಲ. ಅತಿಥೇಯ ಸಸ್ಯದ ಹೊರಭಾಗದಲ್ಲಿ ಕಾಣಬಹುದಾದ ಸಸ್ಯದ ಏಕೈಕ ಭಾಗವೆಂದರೆ ಅದು ಐದು ದಳಗಳುಳ್ಳ ಪುಷ್ಪ. ಈ ಸಸ್ಯವು ಕಾಡಿನ ನೆಲದ ಮೇಲೆ ಕಾಣಬರುವ ಅತಿಥೇಯ ಸಸ್ಯವಾದ ವೈನ್ ಸಸ್ಯಗಳ ಒಳಗಡೆ ಬೆಳೆಯುತ್ತದೆ. ಇದನ್ನ ಶವದ ಹೂ ಅಂತನೂ ಕರೀತಾರೆ, ಯಾಕೆಂದ್ರೆ ಇದು ಬಹಳ ಕೆಟ್ಟ ವಾಸನೆಯಿಂದ ಕೂಡಿರುತ್ತದೆ. ಇದು ಈ ರೀತಿ ವಾಸನೆ ಹೊಂದಿರುವುದರಿಂದ ಕೀಟಗಳು ಈ ಸಸ್ಯದ ಬಳಿ ಬರುತ್ತೆ. ಆ ರೀತಿ ಬಂದಂತಹ ಕೀಟಗಳು ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯ ಮಾಡುತ್ತೆ. ಈ ರಫ್ಲೇಶಿಯಾ ದಾರದಂತಹ ರಚನೆಗಳಿಂದ ಸುತ್ತುವರೆದಿದ್ದು ಅದರ ಮೂಲಕ ಅತಿಥೇಯ ಸಸ್ಯದಿಂದ ಪೋಷಣೆ ಮತ್ತು ನೀರನ್ನು ಹೀರಿಕೊಳ್ಳುತ್ತದೆ. ಹಾಗಾಗಿ ಈ ರಫ್ಲೇಶಿಯಾ ಸಸ್ಯವನ್ನು ನಾವು ಪರಾವಲಂಬಿ ಸಸ್ಯ ಅಂತ ಕರಿತೀವಿ. ಮುಂದಿನದು ಕೀಟಹಾರಿ ಸಸ್ಯಗಳು. ಕೀಟಗಳನ್ನು ಬಲೆಗೆ ಬೀಳಿಸಿಕೊಳ್ಳೋ
ಮತ್ತೆ ಅವುಗಳನ್ನ ಜೀರ್ಣಿಸಿಕೊಳ್ಳುವಂತಹ ಕೆಲವು ಸಸ್ಯಗಳಿದೆ. ಇದು ವಿಸ್ಮಯಕರ ಅಲ್ಲವೇ ಮಕ್ಕಳೇ? ಅಂತಹ ಸಸ್ಯಗಳು ಹಸಿರು ಬಣ್ಣದಲ್ಲಿರಬಹುದು ಅಥವಾ ಬೇರೆ ಬಣ್ಣದಲ್ಲೂ ಇರಬಹುದು. ಈ ಸಸ್ಯಗಳು ಹಸಿರಾಗಿದ್ದು ದ್ಯುತಿ ಸಂಶ್ಲೇಷಣೆ ನಡೆಸಬಹುದಾದರೆ ಅದು ಕೀಟಗಳನ್ನ ಯಾಕೆ ತಿನ್ನಬೇಕು? ಸಾಮಾನ್ಯವಾಗಿ ಇಂತಹ ಸಸ್ಯಗಳು ನೈಟ್ರೋಜನ್ ಕೊರತೆ ಇರುವ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಈ ಕೀಟಗಳಲ್ಲಿ ನೈಟ್ರೋಜನ್ ಹೇರಳವಾಗಿರುವುದರಿಂದ ಇವು ನೈಟ್ರೋಜನ್ಗಾಗಿ ಕೀಟಗಳನ್ನ ಹಿಡಿದು ತಿನ್ನುತ್ತವೆ. ಇಂತಹ ಸಸ್ಯಗಳನ್ನ ನಾವು ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ.